ಸ್ನೇಹಿತರೆ ಇವತ್ತಿನ ದಿನ ನಾನು ಹೊರಟಿದ್ದೀನಿ ನನ್ನ ಫ್ರೆಂಡ್ ಸಂಧ್ಯಾ ಮದುವೆಗೆ, ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ಎಸ್, ಮಾಸ್ಕ್ ಅನ್ನ ಎತ್ಕೊಂಡಿದ್ದೀನಿ, N95 ಮಾಸ್ಕ್, ಯಾಕಂದ್ರೆ ಮದುವೆ ಫಂಕ್ಷನ್ಗಲ್ಲಿ ಹೋಗ್ತಾ ಇರೋದು. ಸೊ ಹಾಗಾಗಿ ಮಾಸ್ಕ್ ಇದ್ರೆ ಒಳ್ಳೇದು ಅಂತ. ಸೊ ಈಗ ನಾನು ಸುನಿಮಾ ಮತ್ತೆ ಸಚ್ಚಿ ತೊರಡ್ತಾ ಇದೀವಿ. ಸಚ್ಚಿ ಹಾಯ್ ಮಾಡು. ಓಕೆ ಓಕೆ, ನಿಮ್ಗೆಲ್ಲ ಗೊತ್ತಿಲ್ಲ ಅಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಬಿಡಪ್ಪ ನಿನ್ನ ಹತ್ರ ಇರೋ ವಾಚು. ಎಸ್ ಬನ್ನಿ. ಇಲ್ಲಿಂದ ನೈಟ್ ಹೊರಟ್ವಿ ನಾವು ಬಸವನಗುಡಿಗೆ. ಬಸವನಗುಡಿನಲ್ಲಿ ಮದುವೆ ಇದ್ದಿದ್ದು. ಸೊ ಹಾಗಾಗಿ ನಾವು ಹೊರಟ್ವಿ. ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಅಫ್ಕೋರ್ಸ್ ಅವರು ಕೂಡ ನನ್ನ ವೀವರ್ ಅಂತಲೇ ಹೇಳ್ಬೋದು. ತುಂಬ ಸೌಮ್ಯವಾದ ಸ್ವಭಾವ ಅಂತ ಹೇಳ್ಬೋದು ಸಂಧ್ಯಂದು. ಹೋಗ್ತಾ ಇದ್ದಾಗೇ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಂಡ್ವಿ. ಸ್ಯಾನಿಟೈಸ್ ಮಾಡ್ಕೊಂಡು ನಂತರ ಒಳಗಡೆ ರಿಸೆಪ್ಷನ್ಗೆ ಅಂತ ಹೊರಟ್ವಿ. ಸೊ ನಾನು, ಸಚ್ಚು ಎಲ್ಲರೂ ಕೂಡ ಮಾಸ್ಕ್ ಹಾಕಿದ್ವಿ. ಸಚ್ಚು ಅಂತೂ ಎಲ್ಲೂ ಮಾಸ್ಕ್ ತೆಗಿಲಿಲ್ಲ, ಊಟದ ಬಿಟ್ಟು ಇನ್ನೆಲ್ಲೂ ತೆಗಿಲಿಲ್ಲ. ಮಮ್ಮಿ ಅದನ್ನು ಮುಟ್ಬಾರ್ದು, ಮಮ್ಮಿ ಇದನ್ನು ಮುಟ್ಬಾರ್ದು ಅಂತಲೇ ಎಲ್ಲರಿಗೂ ಹೇಳ್ತಿದ್ದ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮದುವೆಗೆ ಬಂದಿರೋರು ಕೂಡ ಆದಷ್ಟು ಜನ ಮಾಸ್ಕನ್ನು ಧರಿಸಿದ್ರು. ಹೇರ್ ಕಲರಿಂಗ್ ಕೂಡ ಮಾಡಿದ್ದೀನಿ. ಈ ಹೇರ್ ಕಲರಿಂಗ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ. ಇಲ್ಲಿ ನೋಡಿ, ನನ್ನನ್ನು ಬಿಟ್ಬಿಟ್ಟು ವಾಪಸ್ ಅವನು ಅವ್ರ ಪಪ್ಪನ ಹತ್ರ ಹೋಗ್ತಿದ್ದೆ. ನಾನು ಮತ್ತೆ ವಾಪಸ್ ಹೋಗಿ ಕರ್ಕೊಂಡು ಬಂದೆ, ಬಾ ಸಚ್ಚಿ ಬಾ ಸಚ್ಚಿ ಅಂತ. ನಿಜವಾಗ್ಲೂ ಸಣ್ಣ ಆದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಮಂಡಿ ನೋವಾಗಿರ್ಬೋದು ತಲೆನೋವಾಗಿರ್ಬೋದು ಎ ಟು ಝೆಡ್ ಕಡಿಮೆ ಆಗುತ್ತೆ. ಮೇನ್ ರೀಸನ್ ಎಲ್ಲದಕ್ಕೂ ಕಾರಣ ಒಂದೇ, ನಮ್ಮ ಹೊಟ್ಟೆ. ಸೊ ಹೊಟ್ಟೆ ಕ್ಲಿಯರ್ ಆಗಬೇಕು, ಸಣ್ಣ ಆಗಬೇಕು. ಸೊ ಇವರು ನನ್ನ ಫ್ರೆಂಡ್ ಸಂಧ್ಯಾ ಅಂತ. ಆಲ್ಮೋಸ್ಟ್ ನನಗೆ 2-3 ವರ್ಷದಿಂದ ಪರಿಚಯ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸುನಿಮಾ ನಾವು ಕೂತಿದ್ರೆ ವಿಡಿಯೋನ ಮಾಡಿಕೊಂಡ್ರು. ಸಚ್ಚಿತ್ ನೋಡಿ, ನಾನು ಹೇಳಿದ್ನಲ್ಲ ಅಟ್ಲೀಸ್ಟ್ ನಾನಾದರೂ ಮಧ್ಯ ಮಾಸ್ಕ್ ತೆಗೆದೆ. ಅವನಂತೂ ಮಾಸ್ಕೇ ತೆಗಿಲಿಲ್ಲ, ನೋ ಮಾ ಮಾಸ್ಕ್ ತೆಗಿಬಾರ್ದು ಅಂತಲೇ ಇದ್ದ. ನಾನು ಸುನಿಮಾ ರಿಸೆಪ್ಷನ್ಗೆ ಹೋದ್ವಲ್ಲ, ಅಲ್ಲಿ ಮಾಸ್ಕ್ ತೆಗೆದ್ವಿ. ಆನಂತರ ಊಟಕ್ಕೆ ಹೋದಾಗ ಅಷ್ಟೇ ಮಾಸ್ಕ್ ತೆಗೆದಿದ್ದು. ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಸಂಧ್ಯನಿಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಂತರ ಸಚ್ಚಿದ್ ನೋಡ್ತಾ ಇರ್ಬೋದು, ಒಂದ್ಸತಿ ಬಾಟ್ಲ್ ಎತ್ತಿದ, ಇಳಿಸ್ಲೇ ಇಲ್ಲ. ಸಚ್ಚಿ ಊಟನೇ ಮಾಡಲಿಲ್ಲ ಸರಿಗೇನು, ಬಟ್ ಬರೀ ನೀರನ್ನ ಮಾತ್ರ ಕಂಪ್ಲೀಟಾಗಿ ಮುಕ್ಕಾಲು ಬಾಟ್ಲು ನೀರು ಕುಡ್ದ, ಒಂದಿಷ್ಟಿಷ್ಟು ಉಳಿಸಿದ್ದ ತಳದಲ್ಲಿ, ಒಂದು 10% ಅಪ್ರಾಕ್ಸಿಮೇಟ್ಲಿ ಅಂತ ಅಂದ್ಕೊಳ್ಳಿ. ಎಸ್, ಮದುವೆ ಎಲ್ಲ ಮುಗಿದು ಈಗ ಹೊರಟಿದ್ದೀವಿ. ಆನಂತರ ಊಟ ಮುಗಿಸ್ಕೊಂಡು ಇಮಿಡಿಯೇಟ್ ಹೊರಟ್ವಿ. ಬಟ್ ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಾನು ಹೋಗಲೇಬೇಕಿತ್ತು ಮದುವೆಗೆ, ನಾನಿಲ್ಲ ಅನ್ನೋ ಮಾತೇ ಇಲ್ಲ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು, ಸಚ್ಚಿತ್ ವಿಡಿಯೋ ಮಾಡಿದ್ದಾನೆ. ನಾನು ನಿದ್ದೆ ಮಾಡ್ತಿದ್ದೆ ಕಾರಲ್ಲಿ, ಅದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಫೈನಲಿ ಮನೆಗೆ ಬಂದ್ವಿ, 10:30 ಆಗ್ಬಿಟ್ಟಿದೆ. ಸಚ್ಚಿ ಯಾರೂ ಓಡಾಡ್ತಾ ಇಲ್ಲ, ಯಾರಂದ್ರೆ ಯಾರೂ ಓಡಾಡ್ತಾ ಇಲ್ಲ ಏರಿಯಾದಲ್ಲಿ. ಈಗ ಮನೆಗೆ ಹೋಗಿ ಫಸ್ಟು ಸ್ಯಾರಿಯನ್ನು ಚೇಂಜ್ ಮಾಡಿ, ಆ ನಂತರ ನಾನು ನಿಮಗೆ ಸಿಗ್ತೀನಿ. ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಸುನಿಮಾ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾಳೆ ಸಿಗ್ತೀವಿ, ಬಾಯ್. ಹಾಂ ಸುನಿಮಾ, ಹೆಂಗಿತ್ತು ನನ್ನ ಫ್ರೆಂಡ್ ಮದುವೆ? ಹಿಂಗೆ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಆ್ಯಕ್ಚುಲಿ ಒನ್ ಆಫ್ ದ ಗುಡ್ ಫ್ರೆಂಡ್. ಹಾಂ ಎಸ್ ಎಸ್, ನಮಗೆ ತುಂಬಾ ಒಳ್ಳೆ ಸ್ನೇಹಿತೆ ಅಂತ ಹೇಳ್ಬೋದು. ಇವರ ಮತ್ತೆ ಅವರ ನಡುವೆ ಟಿಬೇಟ್ ನಡೀತಿರುತ್ತೆ, ಅವಾಗ ಅವಾಗ ಚರ್ಚಾ ಸ್ಪರ್ಧೆ ನಡೀತಿರುತ್ತೆ. ಟಿಬೇಟ್ ಇವರ ಡಿಬೇಟ್, ಸುನಿಮಾ ಮತ್ತೆ ಸಂಧ್ಯಾ ನಡುವೆ ಡಿಬೇಟ್ ನಡೀತಿರುತ್ತೆ. ಯೂಶಲಿ ಸಂಧ್ಯಾ ತುಂಬಾ ಸೈಲೆಂಟ್ ಹುಡುಗಿ, ಯಾರ ಜೊತೆನು ಅಷ್ಟು ಮಿಂಗಲ್ ಆಗಲ್ಲ. ನಾ ಒಂದು ಇಬ್ರು ಮೋರ್ ಫ್ಯಾಮಿಲಿ ಇದೀವಿ, ಅವ್ರ ಜೊತೆ ತುಂಬಾನೇ ಚೆನ್ನಾಗಿ ಮಿಂಗಲ್ ಆಗ್ತಾರೆ ನೋಡಿ. ಅಲ್ಲಿ ಚೇಷ್ಟೆ ಬಿಡಿ ಚಿನ್ನ. ಎಸ್ ಸ್ನೇಹಿತರೆ, ಬೆಳಿಗ್ಗೆ ಆಗಿದೆ, ಬ್ರೇಕ್ಫಾಸ್ಟ್ ಎಲ್ಲ ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು, ಪುಳಿಯೊಗರೆ ಗೊಜ್ಜನ ಮಾಡಿದ್ದೆ. ಸೊ ನಾನು ಯೂಶಲಿ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಅಲ್ಲ, ನಿಮ್ಗೆಲ್ಲ ಗೊತ್ತು. ಬ್ರೇಕ್ಫಾಸ್ಟ್ ಬದಲು ನಾನು ಆಶ್ ಕಾರ್ಡ್ ಜ್ಯೂಸ್ ಅಂದ್ರೆ ಬೂದ್ಕುಂಬಳಕಾಯಿ ಜ್ಯೂಸ್ ಅಥವಾ ಎಳ್ನೀರನ್ನ ತೆಗೆದುಕೊಳ್ತೀನಿ. ಈಗ ಆಲ್ಮೋಸ್ಟ್ 11:30 ಆಗಿದೆ, 11:30 ನಾನು ತೆಗೆದುಕೊಳ್ತಾ ಇರೋ ಜ್ಯೂಸ್ ಬಂದು ತಡಿದಿ ತೋರಿಸ್ತೀನಿ. ABC ಜ್ಯೂಸ್, ಇದರಲ್ಲಿ ಒಂದು ಆಪಲ್ ಇದೆ, 2 ಕ್ಯಾರೆಟ್ ಇದೆ, 1 ಬೀಟ್ರೂಟ್ ಇದೆ. ಒನ್ಸ್ ನೀವು ಇದನ್ನ ಕುಡಿದ್ರೆ ಎಲ್ಲಾ ಜ್ಯೂಸ್ ಅಲ್ಲಿ ಇದು ಬೆಸ್ಟ್ ಜ್ಯೂಸ್ ಅಂತ ನೀವೇ ಹೇಳ್ತೀರಾ. ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಗುತ್ತೆ ಈ ಜ್ಯೂಸು. ಬನ್ನಿ ಹಾಗೆ ಸ್ವಲ್ಪ ಫೇಸ್ ಏನಾದ್ರು ಮಾಡ್ಕೊಳ್ಳೋಣ.
ಫುಲ್ ಡ್ರೈ 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 ಅಂತ ಅನಿಸ್ತಿದೆ. ಇವಾಗ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಫೇಸ್ ವಾಶ್ ಯಾವಾಗಲೂ ಅಷ್ಟೇ, ನಿಮ್ಮ ಮುಖದಲ್ಲಿ ಏನೇ ಮೇಕಪ್ ಇದ್ರೂ ಕೂಡ ನೀಟಾಗಿ ಫೇಸ್ ವಾಶ್ ಅನ್ನ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡೋದ್ರಿಂದ ಎಲ್ಲ ಡೌಟ್ ಕೂಡ ಹೋಗುತ್ತೆ. ಸೊ ಮೊದಲನೇದಾಗಿ ನಾನು ಮಮ್ಮ ಅರ್ತ್ ಅವರ್ದು ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್, ಇದನ್ನ ಸುಮಾರು ವಿಡಿಯೋದಲ್ಲಿ ಇದೇ ಫೇಸ್ ವಾಶ್ ಅನ್ನ ತೋರಿಸಿದ್ದೀನಿ, ಈಗಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಮುಖ ವಾಶ್ ಮಾಡ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮಮ್ಮ ಅರ್ತ್ ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ವಾರ್ಮ್ ವಾಟರಲ್ಲಿ ಮುಖನ ತೊಳ್ಕೊಂಡು ಈ ರೀತಿ ಪಂಪ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಪಂಪ್ ಮಾಡಿಬಿಟ್ಟು ನಮ್ಮ ಮುಖಕ್ಕೆ ಅಪ್ಲೈ ಮಾಡಿ ನೀಟಾಗಿ ಎಲ್ಲ ಭಾಗಕ್ಕೂ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಳ್ತಾ ಮಸಾಜ್ ಮಾಡೋಣ. ಈವನ್ ಕತ್ ಜಾಗನೂ ಕೂಡ ಬಿಡಬೇಡಿ. ಇದರಲ್ಲಿ ಸಾಫ್ಟ್ ಇನ್ಬಿಲ್ಟ್ ಬ್ರಷ್ ಇರೋದ್ರಿಂದ ಇದು ನಿಮ್ಮ ಕತ್ತಲ್ಲಿ ಮುಖದಲ್ಲಿ ಇರುವಂಥ ಇಂಪ್ಯೂರಿಟಿಯನ್ನು ತೆಗೆದಾಕತ್ತೆ, ಮುಖನ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ಈವನ್ ಡೀಪ್ಲಿ ಕೂಡ ಕ್ಲೆನ್ಸ್ ಮಾಡಿ ಇಂಪ್ಯೂರಿಟಿಯನ್ನು ತೆಗೆದಾಕತ್ತೆ. ಈಗ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ತಣ್ಣೀರಿನಿಂದ. ಸ್ನೇಹಿತರೆ, ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಪ್ಲಾಸ್ಟಿಕ್ ಪಾಸಿಟಿವ್ ಮತ್ತು ಪ್ಯಾರಬಿನ್ ಫ್ರೀ, ಎಸ್ ಎಲ್ ಎಸ್ ಫ್ರೀ, ಡರ್ಮಟೊಲಜಿಕಲಿ ಕೂಡ ಟೆಸ್ಟೆಡು. ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಟರ್ಮರಿಕ್ ಇದೆ, ಎಲ್ಲರಿಗೂ ಗೊತ್ತು. ಟರ್ಮರಿಕ್ ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಆಗಿರುವಂಥ ತೊಂದರೆಯನ್ನು ಹೀಲ್ ಮಾಡಲಿಕ್ಕೆ, ಅಂದರೆ ಸರಿಪಡಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಆ ನಂತರ ನಾನಿಲ್ಲಿ ಒಂದು ಟೋನರನ್ನು ಯೂಸ್ ಮಾಡ್ತೀನಿ. ಸೊ ಇದು ಬಂದು ಮಮ್ಮ ಅರ್ತ್ ವಿಟಮಿನ್ ಸಿ ಟೋನರು. ಇದರಲ್ಲೂ ಕೂಡ ವಿಟಮಿನ್ ಸಿ ಮತ್ತು ಕುಕುಂಬರ್ ಇರುತ್ತೆ. ಆ ನಂತರ ಇದನ್ನು ಯಾವ ರೀತಿ ಯೂಸ್ ಮಾಡೋದು ನೋಡೋಣ. ನಾನಿಲ್ಲಿ ಡೈರೆಕ್ಟಾಗಿ ಕೈಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿದಿನ ಕಾಟನ್ ಪ್ಯಾಡ್ ಯೂಸ್ ಮಾಡೋರು ಯಾರು ಅಂದರೆ ಈ ರೀತಿ ಕೈಗೆ ಅಪ್ಲೈ ಮಾಡಿಬಿಟ್ಟು ನೋಡಿ, ಈ ರೀತಿ ನೀಟಾಗಿ ಎಲ್ಲ ಭಾಗಕ್ಕೂ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಈ ಟೋನರನ್ನು ನೀವು ಕಾಟನ್ ಪ್ಯಾಡಲ್ಲಾದರೂ ಯೂಸ್ ಮಾಡಿ. ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ನೈಕಾ, ಪರ್ಪಲ್ ಮತ್ತು ಮಮ್ಮ ಅರ್ತ್ .in ಸಿಗುತ್ತೆ. ನಿಮಗೆ 20% ಡಿಸ್ಕೌಂಟ್ ಬೇಕು ಅಂದರೆ ಮಮ್ಮ ಅರ್ತ್ .in ಅನುಪಮ 20 ಅಂತ ನೀವು ಟೈಪ್ ಮಾಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ಅದಲ್ಲದೆ ಸ್ನೇಹಿತರೆ, ಮಮ್ಮ ಅರ್ತ್ ಪ್ರಾಡಕ್ಟ್ನೆಲ್ಲ ನೀವು ಯಾರಾದರೂ ಖರೀದಿ ಮಾಡಿದ್ರೆ ನೀವು ಖರೀದಿ ಮಾಡಿರೋಂಥ ಆರ್ಡರ್ ಐಡಿನಲ್ಲಿ ಒಂದು ಗಿಡನ ನೆಟ್ಟಿರ್ತಾರಲ್ಲ, ಆ ಗಿಡದ ಸಂಪೂರ್ಣ ಮಾಹಿತಿ, ಎಲ್ಲಿ ನೆಟ್ಟಿದ್ದಾರೆ, ಪಿಕ್ಚರು ಎಲ್ಲವನ್ನು ಕೂಡ ನಿಮ್ಮ ನಂಬರ್ಗೆ ಸೆಂಡ್ ಮಾಡ್ತಾರೆ. ಮಮ್ಮ ಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್, ಹಾಗೆ ನಮ್ಮ ಇಂಡಿಯಾದ ಬ್ರ್ಯಾಂಡು. ಸೊ ಹಾಗಾಗಿ ಯಾಕೆ ಪರ್ಚೇಸ್ ಮಾಡಬಾರ್ದು, ಬೇರೆ ಬ್ರ್ಯಾಂಡ್ ಆದರೆ ಒಂದ್ಸತಿ ಯೋಚನೆ ಮಾಡಬೇಕು, ಬಟ್ ಇದು ಇಂಡಿಯನ್ ಬ್ರ್ಯಾಂಡು. ನೆಕ್ಸ್ಟು ನಾನಿಲ್ಲಿ ಮಮ್ಮ ಅರ್ತ್ ವಿಟಮಿನ್ ಸಿ ಫೇಸ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮಲ್ಲಿ ಮಾಡಿದ್ರೂ ಕೂಡ ನಡೆಯುತ್ತೆ. ಇವನ್ ನೀವು ಮೇಕಪ್ ಮಾಡೋ ಮೊದಲು ಕೂಡ ಯೂಸ್ ಮಾಡ್ಬೋದು. ವಿಟಮಿನ್ ಸಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಿ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜಸ್ ಆಗೋದನ್ನ ತಡೆಯುತ್ತೆ. ನಿಮ್ಮ ಸ್ಕಿನ್ನನ್ನು ಈವನ್ ಟೋನ್ ಆಗಿ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ರೀತಿ ಗ್ರೀಸಿ ಗ್ರೀಸಿ ಅಂತ ಕೂಡ ಅನಿಸೋದಿಲ್ಲ. ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಪರ್ಚೇಸ್ ಕೂಡ ಮಾಡ್ಬೋದು. ಎಸ್ ಆಯಿತು, ಈಗ ಫೈನಲಿ ಒಂದು ಬಟನ್ ಇಟ್ಕೊಳ್ತೀನಿ. ಎಸ್, ಇದು ನಿಮಗೆ ಸ್ಕಿನ್ ಕಾಣಿಸ್ತಿದೆ ಅನ್ಕೊಳ್ತೀನಿ, ದೂರದಿಂದ ಮಿಂಚ್ತಿದೆ ಒಂಥರ ಶೈನಿಂಗ್ ಶೈನಿಂಗ್ ಆಗಿ. ಎಸ್ ಬನ್ನಿ, ಹಾಗೆ ಮೀನುಳ್ಳಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಕೇಳ್ತಿದ್ರು ಮೀನುಳ್ಳಿ ಮಾಡಮ್ಮ ಅಂತ, ಹಂಗಾಗಿ ಮೀನುಳ್ಳಿ ಮಾಡೋಣ ಅಂತ. ಸೊ ನೋಡಿದ್ರಿ ಅಲ್ವಾ ನನ್ನ ಡಯಟ್ ರೊಟೀನ್ ಹೇಗಿರುತ್ತೆ ಅಂತ. ಒಂದೊಂದು ವಿಡಿಯೋದಲ್ಲಿ ನಾನು ಒಂದೊಂದು ಸಣ್ಣ ಸಣ್ಣ ಪಾಠನ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಇಲ್ಲಪ್ಪ ಅದ್ರ ಬಗ್ಗೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದ್ರೆ ಈಗ ಆಲ್ರೆಡಿ ನಾನು 2 ವಿಡಿಯೋನ ಮಾಡಿದ್ದೀನಿ. ಅದಲ್ಲದೆ ಮುಂದೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ವಿಡಿಯೋಸ್ನ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ಬನ್ನಿ ಮೀನುಳ್ಳಿ ಮಾಡೋಣ. ಕೊನೆಗೆ ಸುನಿಮ್ಮ ಇಲ್ಲ ಚಾಪ್ಸ್ ಮಾಡು ಅಂದರು. ಸೊ ಹಾಗಾಗಿ ಫಿಶ್ ಚಾಪ್ಸನ್ನು ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ದಪ್ಪ ಗಾತ್ರದ ಒಂದು ಈರುಳ್ಳಿ, ಆನಂತರ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ, ಸುಮಾರು ಒಂದು 4-5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ 1 ಟೀಸ್ಪೂನು, ಗರಂ ಮಸಾಲ 1 ಟೀಸ್ಪೂನು, ಆನಂತರ ಸೋಂಪು ಇದೊಂದು 3/4 ಟೀಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಂತರ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆನಂತರ ಹಸಿರು ಮೆಣಸಿನ್ಕಾಯಿ. ನೋಡಿ ನೋಡಿಕೊಂಡು ನಿಮ್ಮ ಕಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ. 2 ಪೀಸ್ನಷ್ಟು ಚಕ್ಕೆ, 1-4 ಲವಂಗ, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ, ಸರಿನಾ? ಎಸ್, ಈಗ ನೋಡ್ತಿರ್ಬೋದು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ, ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಎಣ್ಣೆ ಕಾಯ್ತಿದ್ದಾಗೇ ಈರುಳ್ಳಿ, ಈರುಳ್ಳಿಯನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆದ ನಂತರ ನಾನು ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮಸಾಲೆ
ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮಿಕ್ಸಿ ಜಾರನ್ನು ತೊಳೆದು ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಆ ನಂತರ ನೀರನ್ನು ಹಾಕಿ ಹೆಚ್ಚಿಸ್ಕೊಳ್ತೀನಿ, ಯಾಕಂದರೆ ಮಸಾಲೆ ಚೆನ್ನಾಗಿ ಕುದಿಬೇಕಲ್ವ. ಹಾಗಾಗಿ ಈಗ ಸುಮಾರು 1.5 ಟೀಸ್ಪೂನ್ನಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಬಿಡೋಣ. ನೋಡಿ ಚೆನ್ನಾಗಿ ಕೊತ್ತ 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 ಅಂತ ಕುದಿಬೇಕು. ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದ್ದಾಗ ಏನಾಗುತ್ತಪ್ಪ ಅಂದರೆ ಹಸಿ ವಾಸನೆ ಹೋಗುತ್ತೆ, ಮತ್ತು ಮಸಾಲೆ ಸ್ಮೆಲ್ ಕೂಡ ಹೋಗುತ್ತೆ. ಈಗ ಸುಮಾರು 1-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಮಸಾಲೆ ಎಲ್ಲ ಹೋಗಿ ಗಟ್ಟಿಗೆ ತಳದಲ್ಲಿ ಕೂರ್ತಿದೆ. ಈ ರೀತಿ ಆಗಿದೆ ಅಂದರೆ ಇದು ಕರೆಕ್ಟ್ ಇದೆ ಅಂತ ಹೇಳಿ. ಈಗ ನಾನು ತಂದಿರುವಂಥ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 5 ಕೆಜಿ ಮೀನಿದು, ಇದರಲ್ಲಿ ಮುಳ್ಳಿನಂಶ ಕಡಿಮೆ ಇರುತ್ತೆ, ಅಂದರೆ ಮುಳ್ಳು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಸಖತ್ ಟೇಸ್ಟಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಸುಮಾರು 5-8 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡಿಕೊಂಡು ಉಪ್ಪು ನೀರು ಹಾಕ್ಕೊಳ್ಳಿ. ನೋಡಿ, ಖಾರ ಬೇಕು ಅಂದರೂ ಕೂಡ ನೀವು ಮತ್ತೆ ಖಾರ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟಲ್ಲಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಬಿಟ್ಕೊಳ್ತೀನಿ ಫೈನಲಿ. ಬಟ್ ಟೇಸ್ಟ್ ಇದೆಯಲ್ಲ, ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಸುಮಾರು 1-8 ನಿಮಿಷ ಆದಮೇಲೆ ನಾನು ಹುಣಸೆ ಹಣ್ಣಿನ ರಸ ಬಿಟ್ಟಿರೋದು, ಅದಕ್ಕೆ ಮುಂಚೆ ಹಾಕಿಲ್ಲ ಆಯಿತಾ. ಸೊ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಇಲ್ಲಿ ಕಸೂರಿ ಮೇಥಿಯನ್ನು ಬಿಸಿ ಮಾಡ್ಕೊಳ್ತೀನಿ, ಸುಮಾರು 1-2 ಟೇಬಲ್ಸ್ಪೂನ್ ಅಷ್ಟು. ಈ ರೀತಿ ಬಿಸಿ ಆದ ನಂತರ ಇಮಿಡಿಯೇಟು ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ತೆಗೆದುಬಿಡಿ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಮೀನಿಗೆ ಹಾಕ್ಕೊಳ್ತೀನಿ. ಮೀನುಳಿಗೆ ಒಳ್ಳೆ ಫ್ಲೇವರ್ ಇರುತ್ತೆ ಇದನ್ನು ಹಾಕೋದ್ರಿಂದ. ಎಸ್, ಈಗ ಒಂದೊಳ್ಳೆ ಮಿಕ್ಸನ್ನು ಕೊಟ್ಟು ಇಮಿಡಿಯೇಟ್ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 1/2 ಗಂಟೆ ಹಾಗೆ ಬಿಟ್ಬಿಡೋಣ. ಬಿಟ್ಬಿಟ್ರೆ ಆ ಫ್ಲೇವರೆಲ್ಲ ಒಂದಕ್ಕೊಂದು ಹೀರ್ಕೊಂಡಿರುತ್ತೆ. ಆ ನಂತರ ಊಟ ಮಾಡಿದ್ರೆ ಮುಗೀತು. ಎಸ್ ಸ್ನೇಹಿತರೆ, ಸ್ಕಿನ್ ನೋಡಿ ಏನು ಶೈನಿಂಗ್ ಹೊಡಿತಿದೆ. ಮೀನುಳ್ಳಿ ಮಾಡಿದ್ದಾಯಿತು ಫೈನಲಿ. ಸುನಿಮಾ ಕಾಯ್ತಾ ಇದ್ದೀನಿ. ಸುನಿಮಾ ಕ್ಲಾಸ್ ಮುಗಿಸ್ಕೊಂಡು ಬರಲಿ, ಕಾಲೇಜಲ್ಲಿ ಇದ್ದಾರೆ. 12:30ಕ್ಕೆ ಬರ್ತಾರೆ. 12:30ಕ್ಕೆ ಬಂದ ತಕ್ಷಣ ಇಬ್ಬರು ಊಟ ಮಾಡಿ ಒಂದು ರೌಂಡ್ ಸ್ವಲ್ಪ ನಿದ್ದೆ ಮಾಡಬೇಕು, ಯಾಕಂದರೆ ನನಗೆ ಗೊತ್ತಾಗ್ತಿದೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ ಅಂತ, ಕಣ್ಣೆಲ್ಲ ಉರಿತಿದೆ. ಸೊ ಒಂದು 1/2 ಅವರ್ ನಿದ್ದೆ ಮಾಡಿ ಎದ್ದ ನಂತರ ಸಿಗ್ತೀನಿ. ಆದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಸಿಗ್ತೀನಿ. ಬನ್ನಿ, ಆ ಯಾರ್ದೆಲ್ಲ ಬರ್ತ್ಡೇ ಇದೆ ವಿಶ್ ಮಾಡೋಣ. ಉಷಾ, ಉಷಾ ಅನ್ನೋರ್ದು, ಆಂಟಿ ಪ್ಲೀಸ್ ನನ್ನ ಅಕ್ಕನ ಪಾಪುಗೆ ವಿಶ್ ಮಾಡಿ, ನವೆಂಬರ್ 29th ನೇಮ್ ಖುಷಿ ಅಂತ. ಹ್ಯಾಪಿ ಬರ್ತ್ಡೇ ಖುಷಿ ಕಂದ, ಸಾರಿ ಲೇಟ್ ಆಯಿತು ವಿಶ್ ಮಾಡೋದು, ಬೇಜಾರು ಮಾಡ್ಕೋಬೇಡಿ. ಅಮೃತ ಅವರು, ಹಾಯ್ ಅನ್ನು, ನನ್ನ ಮಗಳ ಬರ್ತ್ಡೇ ಇದೆ ಡಿಸೆಂಬರ್ 4th, ನೇಮ್ ದೀಕ್ಷಾ ಅಂತ, ವಿಶ್ ಮಾಡಿ ಅನು ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಖಂಡಿತ ಹ್ಯಾಪಿ ಬರ್ತ್ಡೇ ದೀಕ್ಷಾ ಪುಟ. ಪುಟ ನಿಂಗೆ ಗೊತ್ತಾ ನನ್ನ ಮಗಳ ಹೆಸರು ಕೂಡ ದೀಕ್ಷಾ. ಶಿಲ್ಪಾ ಗೌಡ ಅವರು, ಅಕ್ಕ ನಾಳೆ ನನ್ನ ಬರ್ತ್ಡೇ ಇದೆ, ನಿಮ್ಮ ವ್ಲಾಗಲ್ಲಿ ವಿಶ್ ಮಾಡಿ, ನನ್ನ ಹೆಸರು ಶಿಲ್ಪಾ ಅಂತ ಇನ್ನೊಂದು ಕಾಮೆಂಟ್ ಕೂಡ ಕಳಿಸಿದರು. ಎಸ್ ಶಿಲ್ಪಾ, ಹ್ಯಾಪಿ ಬರ್ತ್ಡೇ, ದೇವ್ರು ಒಳ್ಳೇದು ಮಾಡಲಿ, ದೇವ್ರ ಆಯಸ್ಸು ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ ಶಿಲ್ಪಾ. ನೆಕ್ಸ್ಟ್ ಕಾಮೆಂಟ್ ಅಂತ ಬಂದು ಸಾನ್ವಿ ಅವರು, 1st ಡಿಸೆಂಬರ್ ನಾಳೆ ನಮ್ಮ 2nd ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಪ್ಲೀಸ್ ಶಫಿ ಸನಯ್ಯ ಅಂಥೇಳಿ. ಖಂಡಿತ ಹ್ಯಾಪಿ ಆ್ಯನಿವರ್ಸರಿ, ದೇವ್ರು ನಿಮ್ಮನ್ನ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ನಗ್ನಗ್ತಾ ಗಂಡ ಹೆಂಡತಿ ಚೆನ್ನಾಗಿರ್ರಿ ಅಂತ ಆಶಿಸ್ತೀನಿ ಮಾ. ಸೊ ನೆಕ್ಸ್ಟ್ ಬಂದು ಜಯ ಮತ್ತು ಜಯಲಕ್ಷ್ಮಿ ರವಿಯವರು, ಮೇಡಮ್ ನಾಳೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಮ್ಯಾಮ್. ಐ ಆಮ್ ವೇಯ್ಟಿಂಗ್, ನನ್ನ ಮಗನ ನೇಮ್ ರವಿಕುಮಾರ್ ಅಂತ. ಎಸ್, ಹ್ಯಾಪಿ ಬರ್ತ್ಡೇ ರವಿಕುಮಾರ್, ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ ನಿಮಗೆ. ಚಂದ್ರಶೇಖರ್ ಅವರು, ಹಾಯ್ ಅಕ್ಕ, 22nd ನಮ್ಮ ವೆಡಿಂಗ್ ಆ್ಯನಿವರ್ಸರಿ ಇದೆ, ಪ್ಲೀಸ್ ವಿಶ್ ಮಾಡಿ ಆಶಾ ಚಂದ್ರು ನೇಮ್ ಅಂತ ಹೇಳ್ತಿದ್ದಾರೆ. ಆಶಾ ಮತ್ತು ಚಂದ್ರು ಅವ್ರಿಗೆ ಹ್ಯಾಪಿ ವೆಡಿಂಗ್ ಆ್ಯನಿವರ್ಸರಿ. ಸಾರಿಪ್ಪ, ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ವಿಶ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಹಾಗೆ ರ್ಯಾಂಡಮ್ ಆಗಿ ತೊಗೊಂಡು ಈಗ ವಿಶ್ ಮಾಡಿದ್ದೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಆಶಿಸ್ತಾ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.